ಕಸಿ ಹೊಡೆದು ಬದುಕುವ ನಮ್ಮ ಒಳಮಗನಿಗೆ 10,000 ರೂಪಾಯಿ ದಂಡವನ್ನು ವಿಧಿಸಿ ಬಿಟ್ಟು ಓಡಿಸಿದಲ್ಲ. ಈ ಆದ ಅಪಮಾನ ನಮ್ಮ ಮನೆಯ ಒಳಮಗನಿಗೆ ಅಲ್ಲ, ಈ ದೇಸಾಯಿಯರ ಮನೆತನಕ್ಕೆ ಆದ ಅಪಮಾನ. ಲೇ ನಂಜುಂಡ, ಈ ದೇಶ ಈ ಮನೆತನವನ್ನು ಹೆದರಿಸುವ ಧೈರ್ಯ ನಿನಗಿಲ್ಲ. ಗಂಡದೆಯ ಗುಂಡಿಗೆ ಗಂಡಸು ಇನ್ನೂ ಹುಟ್ಟಿಲ್ಲ ಈ ಭೂಮಿಯ ಮೇಲೆ. ಒಂದು ವೇಳೆ ಹುಟ್ಟಿ ಬಂದಿದ್ದೆ ಆದರೆ ಅವನ ರುಂಡವನ ಮುಂಡದಿಂದ ಕತ್ತರಿಸದೆ ಎಂದೂ ಬಿಟ್ಟವರಲ್ಲ ಈ ದೇಸಾಯಿಯವರು. ನೀವು ಏನು ನಕ್ಕ ಈ ಸೊಕ್ಕಿನ ಮಾತು ಹೇಳ್ತಿರಲ್ಲ, ಇದು ಹೆಂಗೆ ಗೊತ್ತೆ ಅಂತಂದಿರ? ಕುಂಭಕರ್ಣಗ ಬಂಡಿ ಅನ್ನ ತಿನ್ನಿಸಿ ವಿದ್ಯು ನೈಟ್ ಅನ್ನಾಗ ನಿದ್ದೆ ಮಾಡ್ತಿದ್ದೆ. ಹಂಗಾಗತ್ತೆ ನಿಮ್ಮ ಪರಿಸ್ಥಿತಿ ಅಲ್ಲ, ಯಕೋಚಿತ ನಾಡಗಳು ಅವಮಾನ ಮಾಡಿ ಸಹಿಸ್ಕೊಂಡು ನಿಂತಿರಲ್ಲ. ನೀವು ಗಂಡಸ್ರಾ ನೀವು ಹೇಳಿ
ನೀವು ಗಾಣಸ್ರ ನೀವು ಗಾಣಸ್ರ ನೀವು ಯಾವ ಗಾಣಸ್ರಲ್ಲಿ ಕೈಯಾಗಿನ ಖಡಗಾದಲ್ಲ ಇದು ತೆಗೆದು ಒಕ್ಕಾಟ್ರಿ ಅಲ್ಲಿ ಊರ ಹೋಗಿ ಒಂದೊಂದು ಜನ ಬಳಿ ಹಾಕೋರ್ಲಿ ಬಳಿ ಕೋರ್ಮಾರಿ ನಾ ಏನು ಹೇಳಾಗತ್ತಿಲ್ರಿ ಇದೆ ಸರ್ ನಾ ಏನು ಹೇಳಾಗತ್ತಿಲ್ಲ ನಿಮ್ಮ ತಂದೆ ಕಾಲದಿಂದಲೂ ನಾ ನಿಮ್ಮ ಮನೆ ಒಳಗೆ ಕೆಲಸ ಮಾಡ್ಕೋತಿದ್ದೀನಿ ಇಲ್ಲಿಗೆ ಬರೋಬ್ಬರಿ ಕೊರೋನಾ ಒಂದು ಕೊರೋನಾ ಎರಡು 42 ವರ್ಷ ಆಯ್ತು ಇಲ್ಲಿ ತನಕ ಇಂಥ ಅವಮಾನ ನನ್ನ ಜೀವನದೇ ಕಂಡಿಲ್ರಿ ನೀವು ಯಾಕೆ ಗಣಸ್ರಿ ನೀವು ಯಾಕೆ ಗಣಸ್ರು ಮಾರಿ ಮ್ಯಾಗಿನ ಮೀಸಿ ಬೋಳಿಸಿ ಅಂತ ಮಾಡ್ರಿ ಅಂತ ಮಾಡ್ರಿ ಕಾರ್ಬಾರಿ ಬಾಯಿಗೆ ಬಂದಂತೆ ಬಗಳಿ ನಮ್ಮ ಪಿತ್ತನೆತ್ತಿಗೆ ಎರಿಸಬೇಡ ಈ ಆಗ ನಂಜುಂಡರಿಗೆ ಏನು ಮಾಡಿ ಬರಬೇಕು ಮೊದಲೇ ಬಗಳು ಅಲ್ರಿ ಇದೆ ಸರ್ ಏನು ಮಾಡಬೇಕು ಅಂತ ಕೇಳ್ತಿರಲ್ರಿ ಮುಂದೆ ಹೆಂಗದ್ರಿ ನಿಮ್ಮಪ್ಪ ಮನೆ ಒಳಗೆ ಬೀಸುಕಲ್ ತಂದಿಟ್ಟನ ಮೂರಿಟ್ಟನ ಮೂರು ಮಂದಿ ಕುಂತ ಬೀಸುಗೋ ನಿಮಗೆ ಯಾರು ಕೇಳ್ತಾರ ಅಲ್ಲ ನಿಮಗೆ ಒಂದು ಸ್ವಲ್ಪ ರೇ ನಾಚ್ಕಿ ಮಾನ ಮರ್ಯಾದೆ ಐತೆ ಏನು ಅಕ್ಕಳು ಕೂಡ ಬೆಸ್ಟ್ ಹೇಳ್ದ ಬಿಟ್ಟು ಬಂದಿರಿ ಹೇಳ್ರಿ ಹೇಳ್ರಿ ನನಗೆ ಅಲ್ಲ ಒಬ್ಬ ನಾಡಗೌಡ ಅವಮಾನ ಸಹಿಸ್ಕೊಂಡು ನಿಂತಿರಂದ ಮ್ಯಾಗ ನೀವು ಯಾರು ಗಣಿಸ್ರಿ ನಾಡಗೌಡ 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 ಮಾತು ಎತ್ತಿದ್ರೆ ಸಾಕು ನಾಡಗೌಡ ಅಂತಾರಲ್ಲ ಅವನೇನ ಹುಲಿಯನ ಅಥವಾ ಸಿಂಹನ ಅಂತ ನೂರು ನಾಡಗೌಡ ಈ ಮಣಿಕಂಠನ ಛಾತಿಯಲ್ಲಿ ಇದೆ ನೀವು ಎರಡು ಅಣ್ಣಂದ್ರೆ ಹಿಂದೆ ಆತ್ಮ ಮಾಡಿ ಆ ನಾಡಗೌಡ ನನ್ನ ನೋಂಗಿ ಅವನನ್ನು ಎಳೆ ತರೆದು ಅವನನ್ನು ಗುಂಡಿಟ್ಟು ಕೊಂದು ಅವನನ್ನು ಮಣ್ಣ ಮುಕ್ಕಿಸುತ್ತಿದ್ದರೆ ನನ್ನ ಹೆಸರು ನನ್ನ ಹೆಸರು ಮಣಿ 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 ನನ್ನ ಹೆಸರು ಮಣಿಕಂಠನೇ ಅಲ್ಲ ಇದು ಇದು ತಂದೆ ಹುಟ್ಟದ ಮಾತ ಕರೆ ಸುಳ್ರಿ ಹೋಗ್ರಿ ಆ ನಂಜುಂಡಗೌಡ ಎಲ್ಲೆನ ಹುಡುಕಾಡ್ಕೊಂಡು ಬಂದು ಸಣ್ಣಗ ತುಂಡು 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 ಕಡಿದು ಸುಟ್ಟು ಬೂದಿ ಮಾಡಿ ನನ್ನ ಕೈಯ ತಂದು ಕೊಡ್ರಿ ಯಾಶಿನ ಮಾಲಕ ನಾಲ್ಕಲ್ತ ಒಯ್ದು ಸಾತ್ನೂ ಹಳೆ ಒಯ್ದು ಒಕ್ಕಡೆ ಬಿಡ್ತೀವಿ ಹರ್ಕೊಂಡು ಹೋಲ ಕಡೆ ಮಗ ಕಡೆ ನೀನೇ ಒಂದು ಕೆಲಸ ಮಾಡು ಏನ್ರಿ ಶಿವ ನಿನ್ನ ಕೈಯಲ್ಲಿ ನಾನೇ AK-47 ಗನ್ನು ಕೊಡುತ್ತೇನೆ ನೇರವಾಗಿ ನಂಜುಂಡನ ಮನೆಗೆ ಹೋಗಿ ಅವನನ್ನು ಗುಂಡಿಟ್ಟು ಕೊಂದು ಬಿಡು ಅದನ್ನು ದಕ್ಕಿಸಿಕೊಳ್ಳುವ ಧೈರ್ಯ ನಮಗಿರಲಿ ಸರ್ ಈ ಮಾತು ನೀವು ತಿಳಿದು ಹೇಳ್ತಿರೋ ಗೊತ್ತಿಲ್ಲ ಏನು ತಿಳಿಲಾರದೆ ಹೇಳ್ತಿರೋ ಗೊತ್ತಲ್ಲ ಅಲ್ಲ ಯಾವತ್ತಾದರೂ ಹುಲಿ ಮಾಡೋಂಥ ಕೆಲಸ ಇಲಿ ಮಾಡೋಕ್ಕಾಗ್ತದೇನ್ರಿ ಈ ಮನೆ ಒಳಗೆ ನೀವು ಹುಲಿ ಇದ್ದಂಗ್ರಿ ನಾನು ಇಲಿ ಇದ್ದಂಗೆ ಒಂದು ಯಾವ ಥರ ಕೆಲಸಪ್ಪ ಅಂತಂದ್ರೆ ಮಹಾಭಾರತದೊಳಗೆ ಶಕುನಿ ಯಾವ ಥರ ಬೋಧನೆ ಮಾಡ್ದಲ್ಲ ಬೋಧನೆ ಮಾಡೋದು ಅಷ್ಟೇ ಈ ಕಾರ್ಬಾರಿ ತಲೆ ಒಳಗೆ ಐತೆ ಶಿವ ಕಾರ್ಬಾರಿ ನೀನು ಹೇಳುವ ಮಾತು ನನಗೆ ಅರ್ಥವಾಯಿತು ಇರಲಿ ಬಿಡು ನೇರವಾಗಿ ನಂಜುಂಡನ ಮನೆಗೆ ನಾವೇ ಹೋಗಿ ಬರುತ್ತೇವೆ ಬಂದ್ರೆ ಹೋಗೋಣ
ಅಡಪ್ಪ ಖಡ್ಡೆ ಬೆಂತದ ಕೊಟ್ಟಿವ ಶಿವ. ಬೇಕು ಬೆಂಕಿ ಬೆಂಕಿ ಹತ್ತಿ ಧಗ ಧಗ ಅಂತ ಉರಿಬೇಕು. ಖರೆ ಹೇಳ್ತೀನಿ ರೀ, ಮುಂದೆ ಊರೊಳಗೆ ದೊಡ್ಡವ್ರು ಅನ್ಸ್ಕೊಂಡ್ರು ಹೊಡೆದಾಡ್ಕೊಂತ ಬಡ್ದಾಡ್ಕೊಂತ ಇದ್ರೆ ನಮ್ಮಂಥವ್ರಿಗೆ ಕಾರಿಸ್ತಾನೆ ರೀ. ಹಾಳಾಗಿ ಹೋಲಿ ಸೋಳಿ ಮಕ್ಕಳು ನಮಗೇನ್ರಿ ಇರಲಿ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತಾ ಬಂದ ಗುರುವರ ಗುರುವರ ಬಂದ ಗುರುವರ ಬಂದ ಗುರುವರ ಬಂದ ಗುರುವರ ಬಂದ ಗುರುವರ ಬಂದ ಗುರುವರ ಜಗಳ ಸಾಧಾರಣ ಜಗಳ ಆಗ್ಬಿಡದ್ರಿ. ಒಂದು ನಾಡಗೌಡ ಮನ್ಯಾಗ ಸೈಬೇಕು, ಇವು ಮೂರು ಸೈಬೇಕು. ಯದ್ವಾ ತದ್ವಾ ಆಗಿ ನಮ್ಮದು ಹೋಗ್ಬೇಕು.